ಕಾಲೋನಿ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಯನ್ನು ಡಾಕ್ಟರ್ ಎನ್ ಮೂರ್ತಿರವರು ಹಾಗೂ ವಿನೋದ್ ರಾಜ್ಕುಮಾರ್ ಅವರು ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಸೇರಿ ನೀರಿನ ಘಟಕ ಉದ್ಘಾಟನೆ ಮಾಡಲಾಯಿತು. ಕುಡಿಯುವ ನೀರನ್ನ ಹಳ್ಳಿವರೆಗೂ ಕೂಡ ತಂದಿದ್ದಾರೆ. ಅದು ಎಂಟಗಾನಹಳ್ಳಿ ಪಂಚಾಯಿತಿ ಪ್ರತಿ ಗ್ರಾಮಕ್ಕೂ ರಸ್ತೆಗಳನ್ನು ಕೊಡುವಂಥದ್ದು, ಕುಡಿಯುವ ನೀರನ್ನು ಒದಗಿಸ್ತಂಥದ್ದು, ಚರಂಡಿಗಳನ್ನು ಮಾಡುವಂಥದ್ದು, ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳೇನಿದೆ ಅದು ಒದಗಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ವೈಯಕ್ತಿಕವಾಗಿ ಸಂಘಟನಾತ್ಮಕವಾಗಿ ನಮ್ಮೆಲ್ಲ ಬೆಂಬಲ ಪ್ರೋತ್ಸಾಹ ಅವ್ರಿಗಿದೆ. ಮಂಜಣ್ಣವ್ರ ಹತ್ರ ಬರಲೇಬೇಕು ಅಂತ ನನಗೆ ಕೇಳ್ಕೊಂಡಿದ್ರಿಂದ ನಾನು ಬೇರೆ ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ಈ ಗ್ರಾಮಕ್ಕೆ ನಮ್ಮೂರಲ್ಲೇ ಕುಡಿಯೋ ಶುದ್ಧ ಕುಡಿಯುವ ನೀರನ್ನ ಒದಗಿಸ್ತಾ ಇದ್ದಾರಲ್ಲ, ನಾನು ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ. ನಾನು ಬರ್ತೀನಿ ಅಂತ ಹೇಳಿ ಕೆಲವು ಮಾಧ್ಯಮದ ಮಿತ್ರರು ಕೂಡ ಬೆಂಗಳೂರಿಂದ ಹೊಡೆದು ಬಂದಿದ್ದಾರೆ. ನಮ್ಮ ರಾಘವೇಂದ್ರ, ನಮ್ಮ ವಿಜಯಕುಮಾರ್, ಇನ್ನು ಅನೇಕರು ನೆಲಮಂಗಲ ಮತ್ತು ಬೆಂಗಳೂರಿಂದ ಕೂಡ ಓಡೋಡಿ ಬಂದಿದ್ದಾರೆ. ನನಗೆ ಬಂದು ಈ ಕಾರ್ಯಕ್ರಮ ನನಗೆ ತಡವಾಗಿ ಗೊತ್ತಾದರೂ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನಾನು, ಇದೇ ಮೀಡಿಯಾ ಅಂದರೆ ಮಾಧ್ಯಮಗಳು ಅಂದರೆ ಅದರಲ್ಲೂ ಮಾಧ್ಯಮ ನೆಲಮಂಗಲದಲ್ಲಿ ತುಂಬ ದಾಪುಕಾಲಲ್ಲಿದೆ. ಎಂಟಗಾನಹಳ್ಳಿ ಪಂಚಾಯಿತಿ ಮಾದರಿ ಪಂಚಾಯಿತಿಯಾಗಿ ಲಕ್ಷ್ಮಮ್ಮ ಮುಂದರಾಜರವರು, ಧನಲಕ್ಷ್ಮಿಯವರ ನೇತೃತ್ವದಲ್ಲಿ ಹೋಗ್ತಾ ಇದೆಯಲ್ಲ, ಇದು ತುಂಬ ಹರ್ಷ ಮತ್ತು ಸಂತೋಷದಾಯಕವಾದಂಥ ವಿಚಾರ. ಜೊತೆಗೆ ನಾನಿಲ್ಲಿ ಪಂಚಾಯತಿನಲ್ಲಿ ಗ್ರಾಮದಲ್ಲಿ ಹಿರಿಯರಲ್ಲಿ ಮನವಿ ಮಾಡ್ಕೊಂಡು ಬಂದಿದ್ದೀನಿ. ಈ ಗ್ರಾಮದಲ್ಲಿ ಅತ್ಯಂತ ಹಿರಿಯರು ತುಳಿದಂತ ನೆಲ ಇದು ಅಂತ ಅನೇಕ ತುಂಬಾ ಸಾಮರಸ್ಯದಿಂದ ಅರ್ಸತ್ನವರು, ಇನ್ನು ಅನೇಕ ಜನ ನಮ್ಮ ತಳವಾರ ಅವರೆಲ್ಲ ತುಂಬಾ ಸೌಹಾರ್ದತೆಯಿಂದ ಬದುಕನ್ನ ಕಟ್ಕೊಂತ ಇದ್ರು. ಆದ್ರೆ ಸೌಹಾರ್ದತೆಗಳು ಕಾಣಿಸ್ತಾ ಇಲ್ಲ. ಮೂಡ್ಲುಪಾಳ್ಯ, ಚಿಕ್ಕಟೇಪಾಳ್ಯ, ಚಿಕ್ಕಮಾನಹಳ್ಳಿ ಕಾಲೋನಿ ಅಂತಂದ್ರೆ ಒಂದ್ ರೀತಿಯ ಒಗ್ಗಟ್ಟು, ಸೌಹಾರ್ದತೆ ಮತ್ತೆ ಪ್ರೀತಿ ವಿಶ್ವಾಸ ಮನೆ ಮಾಡಿತ್ತು. ನಾನು ಕೆಲವು ಕಡೆ ನೋಡಿದ ಯುವಕರಲ್ಲಿ ಇವತ್ತು ವಿದ್ಯಾವಂತರು ಹೆಚ್ಚಿಗೆ ಬಂದಿದ್ದಾರೆ ಗ್ರಾಮದಲ್ಲಿ. ವಿದ್ಯಾವಂತರು ಹೆಚ್ಚಿಗೆ ಬಂದರೂ ಕೂಡ ಸಾಮರಸ್ಯ ಕಡಿಮೆ ಆಗಿದೆ. ತಥಾಗತ ಗೌತಮ ಬುದ್ಧ ಅವರು ಅನೇಕ ಪರಿಶ್ರಮದಿಂದ ವಿಚಾರ ಚಿಂತನ ಮಂತ್ರಗಳನ್ನು ಮಾಡಿ ಅವರು ಕೇಳ್ತಾರೆ ಯುವಕರು, ನೀವೇನೆಲ್ಲ ಗಳಿಸಿದ್ರಿ ಅಂತ. ಅದು ಗೌತಮ ಬುದ್ಧ ಹೇಳ್ತಾರೆ, ನಾನು ಗಳಿಸೋದಕ್ಕಿಂತ ಕಳ್ಕಂಡತೆ ಹೆಚ್ಚು ಅಂತ. ಏನು ಕಳ್ಕಂಡ್ರಿ ಅಂತ ಕೇಳಿದ್ರೆ, ನನ್ನ ದ್ವೇಷ, ರಾಗ, ಅಸೂಯೆ, ನಾನು ಅನ್ನತ್ವ ನಾನತ್ವವನ್ನು ಕಳ್ಕೊಂಡಿದ್ದೇನೆ ಅಂತ. ಇವತ್ತು ಈಗೋಸನ ನಾನತ್ವವನ್ನು ಯುವಕರು ಬಿಡಬೇಕಾಗಿದೆ, ವಿದ್ಯೆ ಮರೆ ಹೋಗಬೇಕಾಗಿದೆ. ಪಂಚಾಯತಿಗಳು ಕೂಡ ಶಿಕ್ಷಣಕ್ಕೆ ಮಕ್ಕಳಿಗೆ ಜಾಗೃತಿ ಸಭೆಗಳನ್ನು ಮಾಡಬೇಕು ಅಂತ ಅನ್ಯತ್ಯಂತ ವಿನೀತವಾಗಿ ನನ್ನ ಪಂಚಾಯಿತಿ ನಮ್ಮ ಅನೇಕ ಮುತ್ಸದ್ದಿ ಸದಸ್ಯರುಗಳಿದ್ದಾರೆ. ಎಂಟಗಾನಹಳ್ಳಿ ಪಂಚಾಯತಿನಲ್ಲಿ ವಿಚಾರವಂತರು ಮತ್ತೆ ಕಳಕಳಿ ಉಳ್ಳಂಥವರು ಸಾಮಾಜಿಕ ಮುಖಿ ಸದಸ್ಯರುಗಳು ಕೂಡ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಅದು ಕೂಡ ಸಾಬೀತ್ ಮಾಡಿದ್ದಾರೆ ಕುಡಿಯೋ ಶುದ್ಧ ನೀರು ಇದೆಲ್ಲ ಒದಗಿಸಿ. ನಾವು ಹಿಂದೆ ಒಂದು ಬಾರಿ ಈ ಊರಿಗೆ ಕುಗ್ರಾಮಕ್ಕೆ ಪೋಸ್ಟ್ ಆಫೀಸ್ ಇರಲಿಲ್ಲ. ಪೋಸ್ಟ್ ಆಫೀಸ್ ಅನ್ನ ನಾವು ಸ್ಯಾಂಕ್ಷನ್ ಮಾಡಕ್ಕೆ ಬಂದಾಗ ಚಿಕ್ಕಮಾನಹಳ್ಳಿ ತಾಂಡೆ ಕಟ್ಸಿದ್ರೆ ಎಂಟೈದರಲ್ಲಿ ತಿರ್ಗಾ ಮತ್ತೆ ಸ್ಯಾಂಕ್ಷನ್ ಮಾಡಿದ್ವಿ. ಇಲ್ಲಿ ಬೋರ್ ಸ್ಯಾಂಕ್ಷನ್ ಓಡಾಡಿ ಬೋರ್ ಸ್ಯಾಂಕ್ಷನ್ ಮಾಡಿದಾಗ ಅಲ್ಲಿ ಕೊರ್ಸಿದ್ರು, ಅವಾಗ ಮತ್ತೆ ಇಲ್ಲಿ ಕೊರ್ಸಿದ್ವಿ. ಎಲೆಕ್ಟ್ರಿಕ್ ಕಚೇರಿ ಎಲೆಕ್ಟ್ರಿಕ್ ಬೇಕು ಊರಿಗೆ ಅಂತಂದು ಕರೆಂಟ್ ಕರ್ಕೊಂಬಂದಾಗ ವಿದ್ಯುತ್ ಕಂಬಗಳನ್ನು ಹಾಕಿ ಬಂದಾಗ ದೊಡ್ಡ ಗ್ಯಾರಂಟಿ ಆಯಿತು. ಅಂದ್ರೆ ನಾಗರಿಕ ಸೌಲಭ್ಯಕ್ಕೆ ಪರಿತಪಿಸ್ತಿದ್ವಿ. ಒಂದು ಸಂದರ್ಭದಲ್ಲಿ ನಾನು ಯುವಕ ಆಗಿದ್ದಾಗ ನಾನು ಕೂಡ 45 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ. ಈ ಗ್ರಾಮವನ್ನು ಕಟ್ಟೋದಕ್ಕೂ ಕೂಡ ಹೋರಾಟ ಮಾಡಿದ್ದೇವೆ. ಈ ಗ್ರಾಮದಲ್ಲಿ ಒಂದು ಗುಡಿಸಲಿರಬಾರದು, ಎಲ್ಲ ಮನೆಗಳು ಇರಬೇಕು ಅಂತ ಹೋರಾಟವನ್ನು ಮಾಡಿದ್ವಿ. ಆದ್ರೆ ಈಗ ಪಂಚಾಯತಿನೇ ಮುಂದೆ ಬಂದು ಎಲ್ಲರಿಗೂ ಮನೆ ಕೊಡುವಂಥದ್ದು, ನೀರು ಕೊಡುವಂಥದ್ದು, ರಸ್ತೆ ಕೊಡುವಂಥದ್ದು, ಮೂಲಭೂತ ಸೌಕರ್ಯ ಒದಗಿಸುವಂತ ಅಂತಕ್ಕೆ ಬಂದಿದೆಯಲ್ಲ, ಅತ್ಯಂತ ಹರ್ಷದಾಯಕವಾದಂಥದ್ದು, ಜನಮುಖಿ ಕಾರ್ಯಕ್ರಮ. ಇದಕ್ಕೆ ನಮ್ಮೆಲ್ಲರೂ ಕೂಡ ಬೆಂಬಲ ಇದೆ. ಏನು ಬಸವಣ್ಣವರು ಏನು ಕನಸ್ಕೊಂಡಿದ್ರು, ಕುವೆಂಪುರವ್ರು ಏನು ಕನಸ್ಕೊಂಡಿದ್ರು, ಅದೆಲ್ಲನೂ ಕೂಡ ಸಾಕಾರ ಆಗಬೇಕಾಗ್ತದೆ.
ಇದೇ ಚಿಕ್ಕಪುಟ್ಟೆಯ ಪಾಳ್ಯದಲ್ಲಿ ರಾಮೇಗೌಡರು ಅಂತ ಇದ್ರು, ಹನುಮೇಗೌಡರು ಅಂತ ಇದ್ರು, ಮುಳ್ಳು ಪಾಳ್ಯದಲ್ಲಿ ಲೋಣೇಳಿ ಇದ್ರು, ನಮ್ಮೂರಲ್ಲಿ ತಿಪ್ಪಯ್ಯನವರು ಅಂತ ಇದ್ರು. ಎಲ್ಲರೂ ಕೂಡ ಒಂದು ಗ್ರಾಮದಲ್ಲಿ ಒಂದು ವರ್ಷ ಜಾತ್ರೆ ಆಗ್ಬೇಕಾದ್ರೆ ಎಲ್ಲರೂ ನಮ್ಮ ಕಡೆ ಸೇರ್ಬೇಕಾದ್ರೆ ಒಂದು ಸಾಮರಸ್ಯದಿಂದ ಒಟ್ಟಿಗೆ ಸೇರ್ತಾ ಇದ್ರು. ಯುವಕರು ಕೂಡ ಇಂತಹ ಒಂದು ಸೇತುವನ್ನು ಕಟ್ಟಬೇಕಾಗಿದೆ, ಒಟ್ಟಿಗೆ ಬದುಕಬೇಕಾಗಿದೆ, ಒಟ್ಟಿಗೆ ಬಾಳ್ಬೇಕಾಗಿದೆ. ಮತ್ತೆ ಪಂಚಾಯತಿ ಕೂಡ ಅವರೊಟ್ಟಿಗೆ ಒಳ್ಳೆ ಸಂಬಂಧಗಳನ್ನು ನೀವು ಬೆಸ್ಕೋಬೇಕಾಗಿದೆ ಅಂತ ಯುವಕರಲ್ಲಿ ಕಿವಿಮಾತು ಹೇಳೋದ್ರ ಮೂಲಕ ಮತ್ತೆ ಈ ಗ್ರಾಮವನ್ನು ಕಟ್ಟೋದಕ್ಕೆ, ಶಿಕ್ಷಣವನ್ನು ಬೆಳೆಸೋದಕ್ಕೆ, ಸಮಾನತೆಯನ್ನು ಬೆಳೆಸೋದಕ್ಕೆ, ನಮ್ಮ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ಜನಾಂಗದಲ್ಲೂ ಕೂಡ ಜಾತಿ ಮತ ಭೇದ ಕೋಮು ಭಾವನೆಗಳನ್ನ ಬಿಡಬೇಕಾಗಿದೆ. ನಾವೆಲ್ಲರೂ ಕೂಡ ನಾವೆಲ್ಲರೂ ಒಂದಾಗಬೇಕಾಗಿದೆ. ಇವತ್ತು ಮೇಲ್ವರ್ಗ ಅಂತ ಏನ್ ಕರಿತೀವಿ ಮೇಲ್ಜಾತಿ, ಅವರೆಲ್ಲರೂ ಕೂಡ ಮನಸ್ಸು ಭಾರಿ ಹಾಲಿನಂತೆ ಪರಿವರ್ತನೆ ಆಗಿದೆ. ಅವರೆಲ್ಲರೂ ಕೂಡ ನಮ್ಮ ಜೊತೆ ಬೆರೆಯೋದಕ್ಕೆ ಅವಕಾಶ ಆಗಿದೆ. ಈಗ ಎಲ್ಲರೂ ಕೂಡ ವೇದಿಕೆಗಳನ್ನ ಒಟ್ಟಿಗೆ ಹಂಚಿಕೊಂಡಿದ್ದೇವೆ. ಒಟ್ಟಿಗೆ ಊಟ ಮಾಡೋದನ್ನ ನಮ್ಮ ಮುಂದ್ರಾಜು ಆಗಾಗ ಹೇಳ್ತಾ ಇರ್ತಾನಂತ ಜೊತೆಗೆ ತುಂಬಾ ಸಾಮರಸ್ಯ ಇದೆ. ನಮ್ಮೊಟ್ಟಿಗೆ ಒಟ್ಟಿಗೆ ಬದುಕುವಂತಹ ಒಂದು ಅವಕಾಶ ಮತ್ತೆ ಅವರಲ್ಲಿ ತುಂಬಲು ಇದೆ, ಅವರಲ್ಲಿ ತುಡಿತ ಮಿಡಿತಾ ಇದೆ, ಅದನ್ನು ನಾವು ಬಳಸ್ಕೋಬೇಕಾಗಿದೆ ಅಂತ ಇವತ್ತು ಈ ಗ್ರಾಮಕ್ಕೆ ಬಂದು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಈ ಕಾಲೋನಿಗೆ. ಈ ಕಾಲೋನಿನೆಲ್ಲ ಒಂದು ಎತ್ತರ ಕೊಂಡೊಯ್ಯಬೇಕು ಅಂತ ಒಂದು ಮಹತ್ ಕನಸು ಕಂಡಿದಾರಲ್ಲ, ಅದು ನಿಜವಾಗ್ಲೂ ಕೂಡ ಅತ್ಯಂತ ಒಳ್ಳೆ ಧ್ಯೇಯೋದ್ದೇಶದ ಅತ್ಯಂತ ಬದಲಾವಣೆಯದ ಸಂಕೇತ. ಇದಕ್ಕೆ ನಾನು ನಿಮ್ ಜೊತೆಗೆ ಇರ್ತೇನೆ. ಎಂತ ಸಂದರ್ಭದಲ್ಲೂ ಕೂಡ ನಾನು ಮೊದಲನೇ ಹೆಚ್ಚೆ ನಿಮ್ ಜೊತೆಗಿರ್ತೇವೆ. ಎಲ್ಲ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಗ್ರಾಮಗಳನ್ನು ಒಳ್ಳೆ ಶುದ್ಧ ನೀರು ಘಟಕಗಳು ಆಗ್ತವೆ. ಎಲ್ಲರೂ ಶುದ್ಧ ನೀರು ಕುಡಿದು ಆರೋಗ್ಯವಾಗಿರ್ಲಿ, ಸ್ವಚ್ಛತೆ ಕಾಪಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಘಟಕ ಓಪನ್ ಆಗಿರೋದು ನಮ್ಮ ಪುಣ್ಯ. ಯಾಕೆಂದ್ರೆ ನಮ್ಮ ಈ ಗ್ರಾಮದಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಆಗ್ಬಿಟ್ಟು ಈ ಟಿ ಬಿ ಕಾಯಿಲೆಗಳು ಅದು ಇದು ಸುಮಾರು ಕಾಯಿಲೆಗಳು ಬಂದು ನಾವು ನೀರು ಟೆಸ್ಟ್ ಕೊಟ್ಟಾಗ ನೀರು ಸರಿಯಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಪಂಚಾಯತಿ ವತಿಯಿಂದ ಆಗ್ಬೋದು, ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರುಗಳ ಸಹಕಾರದಿಂದ ಒಂದು ಘಟಕನ ಇಲ್ಲಿ ಓಪನ್ ಮಾಡಿ ಇವತ್ತು ನಮ್ಮ ನಾಲ್ಕಾರು ಹಳ್ಳಿಗಳಿಗೆ ಒಂದು ಏನು ಕುಡಿಯೋ ನೀರಿಂದು ಒಂದು ಯೋಜನೆನ ರೂಪಿಸ್ಬೇಕು, ಸವಲತ್ತು ಇದು ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡಿ ನೀರಿನ ಘಟಕನ ಓಪನ್ ಮಾಡಿದ್ದೀವಿ. ಇದರಿಂದ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ. ಇದೇ ನಮ್ಮ ನೀರಿನ ಘಟಕದ ಓಪನಿಂದ ದಿನದ ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಅಪ್ಪುವರ ಬರ್ಡೇ. ಅಪ್ಪುವರ ಬರ್ಡೇ ದಿನನೇ ನಾವು ಓಪನ್ ಮಾಡಬೇಕು ಅಂತ ನಮ್ಮ ನಿರ್ಧಾರ ಇತ್ತು. ಅದೇ ರೀತಿಯಲ್ಲಿ ನಾವು ಅವತ್ತೇ ಓಪನ್ ಮಾಡಿದ್ದೀವಿ. ಈ ಖುಷಿ ನಮ್ಮ ವಿನೋದ ಕುಮಾರ್ ಆಗಮಿಸಿ ನಮ್ಮ ಈ ಕುಡಿಯೋ ನೀರಿನ ಘಟಕನ ಉದ್ಘಾಟಿಸಿ ಮತ್ತು ಇದನ್ನು ನಮ್ಮ ಅಪ್ಪುವರ ಬರ್ಡೇಗಳು ಭಾಗವಹಿಸಿ ನಮ್ಮೆಲ್ಲರಿಗೂ ಸಂತೋಷ.